ಈ ಹೋರಾಟ ರಾಜಕೀಯ ಪಕ್ಷಗಳಿಗೆ ಸಂಬಂಧಿಸಿದ್ದಲ್ಲ. ಭಾರತವಾಸಿಗಳಾಗಿ ನಾವಿಲ್ಲಿಗೆ ಬಂದಿದ್ದೇವೆ. ಸಂವಿಧಾನದ ಮುನ್ನುಡಿಯಲ್ಲಿ, ಪ್ರಿಯಾಂಬಲಲ್ಲಿ ಭಾರತ ದೇಶ ಸೋಷಲಿಸ್ಟ್ ಡೆಮೊಕ್ರೆಟಿಕ್ ಸೆಕ್ಯುಲರ್ ರಿಪಬ್ಲಿಕ್ ಅಂತ ಹೇಳ್ತಾರೆ. ಸಮಾಜವಾದಿ ತಳಹದಿಯ ಮೇಲೆ ಜಾತ್ಯತೀತವಾಗಿ ಪ್ರಜಾಸತ್ತಾತ್ಮಕವಾಗಿ ಇರತಕ್ಕಂಥ ದೇಶ ಅಂತ ನಾವೆಲ್ಲರೂ ಒಪ್ಪಿಕೊಂಡಿದ್ದೇವೆ. ಅದು ಸಂವಿಧಾನದ ಮೂಲ ಆಶಯ. ಸಂಸತ್ ಇರೋದು ಜನರ ಅಪೇಕ್ಷೆ, ಜನರ ಸಮಸ್ಯೆಗಳನ್ನು ಗೌರವಿಸಿ ಸಂವಿಧಾನದ ಚೌಕಟ್ಟಿನ ಒಳಗೆ ಶಾಸನವನ್ನು ಮಾಡುವುದಷ್ಟೇ ಸಂಸತ್ತಿನ ಕೆಲಸ. ಸಂವಿಧಾನದ ಮೂಲ ಆಶಯಗಳಿಗೆ ತಮಗಿರ್ತಕ್ಕಂಥ ಬಹುಮತವನ್ನು ಆಧರಿಸಿ ಶಾಸನವನ್ನು ಮಾಡ್ತಕ್ಕಂಥದ್ದು ಸಾಧ್ಯ ಇಲ್ಲ. ಅಂತಹ ಶಾಸನಕ್ಕೆ ಮಾನ್ಯತೆ ಇರುವುದಿಲ್ಲ. ಇಂತಹ ಪರಿಸ್ಥಿತಿ ಮೊದಲನೇ ಬಾರಿಗೆ ಉದ್ಭವ ಆಗಿದೆ. ಭಾರತ 70 ವರ್ಷಗಳ ಸ್ವಾತಂತ್ರ್ಯದಲ್ಲಿ, ಗಣರಾಜ್ಯ ಆದಮೇಲೆ ಮೊದಲನೇ ಬಾರಿಗೆ ಈ ಕಷ್ಟ ಬಂದಿದೆ. ಸಂಸತ್ತಿನಲ್ಲೇ ಸಂವಿಧಾನದ ಮೂಲ ಆಶಯಗಳಿಗೆ ವಿರೋಧ ಮಾಡ್ತಕ್ಕಂಥ ಒಂದು ಶಾಸನವನ್ನು, ಪೌರತ್ವ ಕಾಯ್ದೆ ಏನಿದೆ ಅದರ ತಿದ್ದುಪಡಿಯನ್ನು ಮಾಡುವುದರ ಮುಖಾಂತರ ಮಾಡಿದ್ದಾರೆ. ದೇಶದ ಪ್ರೇಮಿಗಳಾಗಿ, ಸ್ವಾತಂತ್ರ್ಯ ಪ್ರೇಮಿಗಳಾಗಿ, ಜಾತ್ಯತೀತವಾದಿಗಳಾಗಿ, ಸರ್ವಧರ್ಮ ಪ್ರಿಯರಾಗಿ ನಮಗೆ ಬೇರೆ ಮಾರ್ಗ ಇಲ್ಲ, ಬೀದಿಯಲ್ಲಿ ಇಳಿದು ಹೋರಾಟ ಮಾಡ್ತಾಯಿದ್ದೆ. ದೇಶದ ಹೋರಾಟಕ್ಕಾಗಿ ಬೇರೆಯವರೆಲ್ಲ ಹೋರಾಟ ಮಾಡಿದಾಗ ಇವರು ಹುಟ್ಟೇ ಇರಲಿಲ್ಲ. ಇವ್ರ ಹಿಂದಿಲವರೆಲ್ಲ ಅವಾಗ ಇಂಗ್ಲೀಷ್ ಅವ್ರ ಜೊತೆಗಿದ್ದರು. ಅದರಿಂದ ದೇಶದ ಜನರಿಗೆ ಎಲ್ಲರದ್ದು ಇತಿಹಾಸ ಗೊತ್ತಿದೆ.